ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಊಟ ಮಾಡುವಾಗ ಹಲವು ಪದ್ಧತಿ ನಿಯಮಗಳನ್ನ ಅನುಸರಿಸಬೇಕು ಅಂತ ಹಿಂದೂ ಧರ್ಮದಲ್ಲಿದೆ. ಆ ನಿಯಮವನ್ನ ನಾವು ಅನುಸರಿಸುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ನಮಗೆ ಆರ್ಥಿಕ ಸಮಸ್ಯೆಗೂ ಬರುವುದಿಲ್ಲ. ಆದರೆ ಆ ನಿಯಮವನ್ನ ಪಾಲಿಸದಿದ್ದಲ್ಲಿ ಆರೋಗ್ಯ ಅದೃಷ್ಟ ಎರಡೂ ಕೈ ತಪ್ಪಿ ಹೋಗುತ್ತದೆ. ಹಾಗಾಗಿ ನಾವಿಂದು ಊಟಕ್ಕೆ ಕೂತಾಗ ಯಾವ ನಿಯಮ ಅನುಸರಿಸಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಊಟ ಮಾಡುವಾಗ ಪಾಲಿಸಬೇಕಾದ ಮೊದಲ ನಿಯಮವೆಂದರೆ ಕೈಕಾಲು ತೊಳೆದು ಊಟಕ್ಕೆ ಕುಳಿತುಕೊಳ್ಳಬೇಕು. ಈಗಲೂ ಹಲವಾರು ಜನ ಈ ನಿಯಮ ಪಾಲಿಸುತ್ತಿರುವುದು ಉತ್ತಮ ವಿಚಾರ. ಇದು ಬರೀ ನಿಯಮವಲ್ಲ, ಇದರಿಂದ ನಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರೋದಿಲ್ಲ. ನಾವು ಮುಟ್ಟುವ ಹಲವು ವಸ್ತುಗಳ ಮೇಲೆ ಕ್ರಿಮಿ ಕೀಟಗಳು ಕುಳಿತುಕೊಂಡಿರುತ್ತದೆ. ಅದೇ ಕೈಯಿಂದ ನಾವು ಉಂಡರೆ ನಮ್ಮ ಆರೋಗ್ಯ ಹಾಳಾಗುತ್ತದೆ. ಹಾಗಾಗಿ ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಸ್ವಚ್ಛವಾಗಿ ಕೈಕಾಲು ತೊಳೆದುಕೊಳ್ಳಿ. ಎರಡನೆಯದಾಗಿ, ನೆಲದ ಮೇಲೆ ಚಟ್ಟೆ ಮೊಟ್ಟೆ ಹಾಕಿ ಕುಳಿತು ಊಟ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಉತ್ತಮವೆಂದು ಹೇಳಲಾಗುತ್ತೆ ಮತ್ತು ಇದು ಊಟ ಮಾಡುವ ಸರಿಯಾದ ನಿಯಮ. ಆದ್ರೆ ಈಗಿನ ಕಾಲದಲ್ಲಿ ಕೆಲವರು ಡೈನಿಂಗ್ ಟೇಬಲ್ ಬಳಸಿ ಊಟ ಮಾಡುತ್ತಾರೆ. ಕುಳಿತುಕೊಳ್ಳಲು ತೊಂದರೆ ಇದ್ದವರು ಹೀಗೆ ಮಾಡಿದ್ರೆ ತಪ್ಪಲ್ಲ. ಆದ್ರೆ ನೀವು ಆರೋಗ್ಯವಂತರಾಗಿದ್ದರೂ ಡೈನಿಂಗ್ ಟೇಬಲ್ ಬಳಸುವುದು ಅಷ್ಟು ಸೂಕ್ತವಲ್ಲ. ಮೂರನೆಯದಾಗಿ, ಮಾತನಾಡದೆ ಮೌನವಾಗಿ ಊಟ ಮಾಡಬೇಕು. ಕೆಲವರು ಊಟ ಮಾಡುವಾಗ ಹರಟೆ ಹೊಡೆಯುತ್ತಾರೆ ಅಥವಾ ಮೊಬೈಲ್ ಟಿವಿ ನೋಡುತ್ತಾ ಊಟ ಮಾಡ್ತಾರೆ. ಆದ್ರೆ ಹೀಗೆ ಮಾಡುವುದು ನಮ್ಮ ಆರೋಗ್ಯಕ್ಕೂ ಉತ್ತಮವಲ್ಲ ಎಂದು ಹೇಳಲಾಗಿದೆ. ಊಟ ಮಾಡುವಾಗ ಮಾತನಾಡದೆ ಊಟ ಮಾಡಬೇಕು ಅಂತ ನಿಯಮವಿದೆ. ಹಾಗಾಗಿ ಕೆಲ ಬ್ರಾಹ್ಮಣರಲ್ಲಿ ಉಪನಯನವಾದ ಯುವಕರು ಊಟಕ್ಕೆ ಕುಳಿತಾಗ ಮಾತನಾಡಬಾರದು ಎಂದು ಹೇಳಲಾಗಿದೆ. ನಾಲ್ಕನೆಯದಾಗಿ, ನಾವು ನಮಗೆ ಸಿಗುವ ಆಹಾರವನ್ನ ಸಿಟ್ಟು ಮಾಡದೆ ತಿನ್ನಬೇಕು. ಕೆಲವರಿಗೆ ಕೆಲ ಪದಾರ್ಥಗಳು ಇಷ್ಟವಾಗುವುದಿಲ್ಲ, ಹಾಗಾಗಿ ನನಗಿದು ಬೇಡವೆಂದು ಊಟವನ್ನ ಅರ್ಧಕ್ಕೆ ಬಿಟ್ಟು ಹೋಗುತ್ತಾರೆ. ಹಾಗೆ ಮಾಡುವುದು ತಪ್ಪು. ಇದು ನೀವು ಅನ್ನಪೂರ್ಣೆಗೆ ಮಾಡುವ ಅವಮಾನ. ನಿಮಗೆ ಸಿಗುವ ಊಟಕ್ಕೆ ಗೌರವ ಕೊಟ್ಟು ತಿನ್ನಿ. ಇನ್ನು ಬೆಡ್ ಮೇಲೆ, ಸೋಫಾದ ಮೇಲೆ ಕುಳಿತು ಊಟ ಮಾಡಬೇಡಿ. ಮಲಗಿದ ರೀತಿ ಕುಳಿತು ಊಟ ಮಾಡುವುದು ತಪ್ಪು. ನೇರ ಭಂಗಿಯಲ್ಲಿ ಕುಳಿತು ಊಟ ಮಾಡಬೇಕು. ಐದನೆಯ ಮತ್ತು ಕೊನೆಯ ನಿಯಮವೇನೆಂದರೆ, ಬೆಳಿಗ್ಗೆ ರಾಜನಂತೆ, ಮಧ್ಯಾಹ್ನ ಸಾಮಾನ್ಯನಂತೆ ಮತ್ತು ರಾತ್ರಿ ಬಡವನಂತೆ ಉಣ್ಣಬೇಕಂತೆ. ಇದು ವೈಜ್ಞಾನಿಕವಾಗಿ ಸಾಬೀತಾದ ವಿಷಯ. ಬೆಳಗ್ಗಿನ ತಿಂಡಿ ಅಂದ್ರೆ ಕಟ್ಟುವ ಮನೆಗೆ ಫೌಂಡೇಶನ್ ಇದ್ದಂಗೆ. ನಿಮ್ಮ ಮನೆ ಅಂದ್ರೆ ನಿಮ್ಮ ದೇಹ ಗಟ್ಟಿಮುಟ್ಟಾಗಿರಬೇಕು. ಅಂದ್ರೆ ಬೆಳಿಗ್ಗೆ ಆರೋಗ್ಯಕರ ತಿಂಡಿಯನ್ನು ಸರಿಯಾಗಿ ಸೇವಿಸಬೇಕು ಮತ್ತು ಮಧ್ಯಾಹ್ನದ ಊಟವನ್ನ ಸರಿಯಾದ ಸಮಯಕ್ಕೆ ತಿನ್ನಬೇಕು. ರಾತ್ರಿ ಕೊಂಚ ಕಡಿಮೆ ಊಟವನ್ನೇ ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.